ವೇದಿಕೆ ಮೇಲೆ ಈ ಚುನಾವಣಾ ಪ್ರಚಾರಕ್ಕಾಗಿ ಆಗಮಿಸಿದಂತ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರು ಹಾಗೂ ಅಖಿಲ ಭಾರತೀಯ ಕಾಂಗ್ರೆಸ್ ಕಮಿಟಿಯ ಅಧ್ಯಕ್ಷರಾದ ಶ್ರೀ ರಾಹುಲ್ ಗಾಂಧೀಜಿಯವರೇ ಹಾಗೂ ವೇದಿಕೆ ಮೇಲೆ ಕುಳಿತಂತ ಎಲ್ಲ ಹಿರಿಯ ಮುಖಂಡರೇ ಮತ್ತು ಇಲ್ಲಿ ಬಂದಂತ ಬಂಧುಗಳೇ, ಭಗಿನಿಯರೇ, ಯುವ ಮಿತ್ರರೇ, ಮಾಧ್ಯಮದ ಬಂಧುಗಳೇ, ನಾನು ಹೆಚ್ಚು ಮಾತನಾಡತಕ್ಕಂತ ಅವಶ್ಯಕತೆ ಇಲ್ಲ. ಕಾರಣ ಈಗಾಗಲೇ ಬಹಳ ದೀರ್ಘವಾಗಿ ರಾಹುಲ್ ಗಾಂಧೀಜಿ ಅವರು ಮೋದಿ ಸರ್ಕಾರ ಬಗ್ಗೆ, ಬಿಜೆಪಿ ಮಾಡಿದಂತ ಏನು ಈ ದೇಶದಲ್ಲಿ ದೇಶದ ಜನರಿಗೆ ಏನು ದ್ರೋಹ ಮಾಡಿದಾರೋ ಅದರ ಬಗ್ಗೆ ಬಹಳ ಸವಿಸ್ತಾರವಾಗಿ ಹೇಳಿದ್ದಾರೆ. ನಾ ಎರಡೇ ಮಾತು ನಿಮ್ಮ ಮುಂದೆ ಹೇಳ್ತೇನೆ. ವಿಶೇಷವಾಗಿ ರಾಹುಲ್ ಗಾಂಧೀಜಿ ಅವರು ಹೊಸ ಯೋಜನೆ ನಮಗೆ ಕೊಡ್ತಾ ಇದ್ದಾರೆ. ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಖಂಡಿತವಾಗಿ ನ್ಯಾಯ ಅನ್ನತಕ್ಕಂಥ ಯೋಜನೆ ನಾವು ಜಾರಿಯಲ್ಲಿ ತರ್ತೇವೆ. ಮೋದಿ ಅವರು ರೈತರಿಗೆ ಕೇವಲ 2,000 ರೂಪಾಯಿ, 4 ತಿಂಗಳಿಗೆ 500 ರೂಪಾಯಿ ಈ ಯೋಜನೆ ಅವರು ಹಾಕಿದ್ದಾರೆ. ಅಂದ್ರೆ ಪ್ರತಿ ದಿವಸಿಗೆ ಅವರು ಕೇವಲ 16 ರೂಪಾಯಿ 40 ಪೈಸೆ ಒಬ್ಬರಿಗೆ ಕೊಡ್ತಕ್ಕಂತ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ. ಆದರೆ ನಮ್ಮ ಪ್ರಣಾಳಿಯಲ್ಲಿ ರಾಹುಲ್ ಗಾಂಧೀಜಿ ಅವರು ಹೇಳಿದ್ದಾರೆ, ಇವತ್ತು ಪ್ರತಿ ಒಂದು ಕುಟುಂಬಕ್ಕೆ, ಸುಮಾರು 5 ಕೋಟಿ ಕುಟುಂಬಕ್ಕೆ, ಯಾರು ಬಡತನ ರೇಖೆಗಿಂತಲೂ ಕೆಳಗಡೆ ಇದ್ದಾರೆ ಅಂತ ಜನರಿಗೆ, ಸುಮಾರು 25 ಕೋಟಿ ಜನರಿಗೆ ಅನುಕೂಲ ಆಗ್ತಕ್ಕಂತ ಯೋಜನೆ ಅವರು ಮಾಡಿದ್ದಾರೆ. ಅದರಿಂದ ಪ್ರತಿ ವರ್ಷ ಈ 5 ಕೋಟಿ ಕುಟುಂಬಕ್ಕೆ 72,000 ರೂಪಾಯಿ ಪ್ರತಿ ವರ್ಷ ಕೊಡ್ತಕ್ಕಂಥದ್ದು ಅವರು ಘೋಷಣೆ ಮಾಡಿದ್ದಾರೆ. ನೀವು ಇದನ್ನ ಪ್ರತಿಯೊಂದು ಕಡೆ ಹೋಗಿ ಹೇಳಲೇಬೇಕು. ಒಂದು ಕಡೆ ಮೋದಿ ಬಡವರಿಗಾಗಿ ಕೇವಲ ವರ್ಷಕ್ಕೆ 6,000 ರೂಪಾಯಿ, ಆದರೆ ಕಾಂಗ್ರೆಸ್ ಪಕ್ಷದವರು ವರ್ಷಕ್ಕೆ 72,000 ರೂಪಾಯಿ ಕೊಡ್ತಕ್ಕಂಥದ್ದನ್ನ ನಾವು ನಿರ್ಣಯ ಮಾಡಿದ್ದೇವೆ. ಅದಕ್ಕಾಗಿ ನೀವೆಲ್ಲರೂ ಕೂಡ ಇದರ ಕಡೆ ಹೆಚ್ಚಿನ ಗಮನವನ್ನ ಕೊಡತಕ್ಕಂಥದ್ದು ಅವಶ್ಯಕತೆ ಇದೆ. ಶಿಕ್ಷಣಕ್ಕಾಗಿ, ಯುವಕರಿಗಾಗಿ, ನೌಕರಿಗಾಗಿ, ಮಹಿಳೆಯರಿಗಾಗಿ, ಹಿಂದುಳಿದವರಿಗಾಗಿ, ದಲಿತರಿಗಾಗಿ ಅನೇಕ ಯೋಜನೆಗಳನ್ನ ಈಗಾಗಲೇ ನಾವು ಮಾಡಿದ್ದೇವೆ, ಮಾಡಿ ತೋರಿಸಿದ್ದೇವೆ. ಕೆಲವು ಜನ ಹೇಳ್ತಾರೆ ರಾಹುಲ್ ಗಾಂಧಿ ಅವರು ಸುಮಾರು 375,000 ಕೋಟಿ ರೂಪಾಯಿ ಘೋಷಣೆಯನ್ನ ಮಾಡಿದ್ದಾರೆ, ಅದು ಹೇಗೆ ಸಾಧ್ಯ ಅಂತ. ಕಾಂಗ್ರೆಸ್ ಪಾರ್ಟಿ ಯಾವಾಗಲೂ ಜನ ಅಸಾಧ್ಯ ಅಂತ ಏನು ಹೇಳ್ತಾ ಇದ್ರು, ಅಥವಾ ಮೋದಿ ಅವರು, ಜೇಟ್ಲಿ ಅವರು, ಅನೇಕ ಜನ ಇದು ಸಾಧ್ಯ ಇಲ್ಲ ಅಂತ ಹೇಳ್ತಿದ್ದಾರೆ. ಆದರೆ ನಾವು ಅದನ್ನ ಮಾಡಿ ತೋರಿಸಿದ್ದೇವೆ. ನರೇಗಾ ಯೋಜನೆ ಮಾಡಿ ತೋರಿಸಿದ್ದೇವೆ. ಫುಡ್ ಸೆಕ್ಯೂರಿಟಿ ಕಾನೂನು ತಂದು 6 ಭದ್ರತೆ ಕಾನೂನಿನಲ್ಲಿ ಬಡವರಿಗೆ ಸಹಾಯ ಮಾಡಿದ್ದೇವೆ. ರೈಟ್ ಟು ಎಜುಕೇಶನ್ ಶಿಕ್ಷಣದಲ್ಲಿ ಸಹಾಯ ಮಾಡಿದ್ದೇವೆ, ಮತ್ತು ರೂರಲ್ ಹೆಲ್ತ್ ನಲ್ಲಿ ಜನರಿಗೆ ಸಹಾಯ ಮಾಡತಕ್ಕಂತ ಕೆಲಸ ಮಾಡಿದ್ದೇವೆ. ಅದಕ್ಕಾಗಿ ನಾವು ಏನು ನುಡಿದಿದ್ದೇವೆ, ನುಡಿದಂತೆ ನಡೀತಕ್ಕಂತ ಪಕ್ಷ ಯಾವುದಂದ್ರೆ ಅದು ಕಾಂಗ್ರೆಸ್ ಪಕ್ಷ. ಅದಕ್ಕಾಗಿ ನೀವೆಲ್ಲರೂ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಸಪೋರ್ಟ್ ಮಾಡಿ ಹಸ್ತದ ಚಿನ್ನಕ್ಕೆ ಮತವನ್ನ ಕೊಟ್ಟು ಭಾರಿ ಬಹುಮತದಿಂದ ಗೆಲ್ಲಿಸಬೇಕು ಅಂತ ಹೇಳಿ ನಿಮ್ಮೆಲ್ಲರಿಗೆ ನಾನು ಕೇಳಿಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್.